ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಟೇಲ್. ಎಲ್ರಿಗೂ ಪಾಟೀಲ್ ಚಿಚ್ಚು ಚಾನಲ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕದ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಾಗ್ಬೋದು ಅನ್ನೋ ವಿಚಾರದ ಕುರಿತು ಇವತ್ತು ನನ್ನ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಮೊದಲೇದಾಗಿ ಈ ಬಾರಿ BJPಗೆ 10-13 ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ, ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆ ಅಂತಂದರೆ, ನೋಡಿ, ಗ್ಯಾರಂಟಿಗಳು ಈ ಬಾರಿ ಕರ್ನಾಟಕದಲ್ಲಿ ವರ್ಕ್ ಆಗಿದೆ. ಓಕೆ, ಗ್ಯಾರಂಟಿಗಳು ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವರ್ಕ್ ಆಗಿದೆ. ನೋಡಿ, ಹಾಗಾಗಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನಗಳು ಬರುವಂಥ ಸಾಧ್ಯತೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು JDS ಬಿಡಿ, ಒಂದು ಕ್ಷೇತ್ರ ಬರುವಂಥ ಸಾಧ್ಯತೆ ಇದೆ, ಅದು ಮಂಡ್ಯ ಕ್ಷೇತ್ರ. ಮಂಡ್ಯ ಕ್ಷೇತ್ರವನ್ನು ಬಿಟ್ಟು JDS ಯಾವ ಕ್ಷೇತ್ರದಲ್ಲೂ ಸಹ ಬರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಓಕೆ, ಇನ್ನು BJP ಯಾವೆಲ್ಲ ಕ್ಷೇತ್ರಗಳಲ್ಲಿ ಬರ್ಬೋದು ಅಂತ ನೋಡೋದಾದರೆ, BJP ಬಾಗಲಕೋಟೆ, ಬಿಜಾಪುರ, ಬೆಂಗಳೂರು ದಕ್ಷಿಣ, ದಕ್ಷಿಣ ಕನ್ನಡ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಮೈಸೂರು, ಕೊಡಗು, ಉತ್ತರ ಕನ್ನಡ, ಕೊಪ್ಪಳ, ಉಡುಪಿ, ಇವಿಷ್ಟು ಕ್ಷೇತ್ರಗಳಲ್ಲಿ BJP ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಇನ್ನು ಕಾಂಗ್ರೆಸ್ ಯಾವೆಲ್ಲ ಕ್ಷೇತ್ರಗಳಲ್ಲಿ ಗೆಲ್ಬೋದಪ್ಪ ಅಂತ ನೋಡೋದಾದರೆ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕೋಡಿ, ಚಿತ್ರದುರ್ಗ, ದಾವಣಗೆರೆ, ಗುಲ್ಬರ್ಗ, ಹಾಸನ, ಕೋಲಾರ, ರಾಯಚೂರು ಹಾಗೂ ತುಮಕೂರು, ಇವಿಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನು JDS ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆ. ನೋಡಿ, ಈ ಬಾರಿ ಕಾಂಗ್ರೆಸ್ ಮಿನಿಮಮ್ 18-20 ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋದು ನನ್ನದೊಂದು ಸಣ್ಣ ಸರ್ವೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ ಇವತ್ತು. ಇನ್ನು BJP ಮಿನಿಮಮ್ ಏನಿಲ್ಲ ಅಂತಂದರೂ 6-10 ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋದು ನನ್ನದೊಂದು ಸರ್ವೆ ಮುಖಾಂತರ ಈಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ. ಇದು ಒಂದು ನನ್ನ ಅನಿಸಿಕೆ. ಇನ್ನು JDS ಒಂದು ಕ್ಷೇತ್ರ, ಅದು ಬಿಟ್ಟರೆ ಯಾವ ಕ್ಷೇತ್ರ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರಿಗೆ ಹೆಚ್ಚು ಲಾಭ ಇದೆ ಕರ್ನಾಟಕದಲ್ಲಿ, ಬಿಕಾಸ್ ಆಫ್ ಗ್ಯಾರಂಟೀಸ್ಗಳಿಂದ ಈ ಬಾರಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಇದೆ. ಈ ಬಾರಿ ಮಹಿಳೆಯರ ಒಲವು, ರೈತರ ಒಲವು, ಬಡ ಕಾರ್ಮಿಕರ ಒಲವು, ಶ್ರಮಿಕರ ಒಲವು, ಎಲ್ಲರ ಒಲವು ಈ ಬಾರಿ ಕಾಂಗ್ರೆಸ್ ಸರ್ಕಾರಿಗೆ ಅತಿ ಹೆಚ್ಚು ಬೆಂಬಲವನ್ನು ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ, ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚು ಹೆಚ್ಚು ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಖುಷಿಯಿಂದ ಇರಿ, ನಗನಗುತ್ತಾ ಇರಿ, ನಗಿಸ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ, ನಮಸ್ಕಾರ.